ನೋಡಿ ಈಗ ಈ 545 ಇದೆಯಲ್ಲ ಅದು ಇತ್ಯರ್ಥ ಆಗದೆ ಹೊರತು ನಾವು ಈ 400 ನ ಮಾಡಕಾಗಲ್ಲ ಯಾಕೆಂದ್ರೆ ಸೀನಿಯಾರಿಟಿ ಪ್ರಶ್ನೆ ಬರುತ್ತೆ ಈಗ 400 ಕ್ಕೆ ಈಗ ನಾವು ಮಾಡಿದ್ರೆ ಮಾಡಕ್ಕೆ ತೊಂದರೆ ಇಲ್ಲ ಆದ್ರೆ ಸೀನಿಯಾರಿಟಿ ಗೋಸ್ಕರ ನಾವು ಮಾಡಕ್ಕೆ ಬರೋದಿಲ್ಲ ಮತ್ತೆ ಅವರು ಕೋರ್ಟಿಗೆ ಹೋಗ್ತಾರೆ ಪ್ರಾರಂಭ ಮಾಡಿದೀವಿ ಪ್ರೋಸೆಸ್ ಪ್ರಾರಂಭ ಮಾಡಿದೀವಿ ಈಗಾಗಲೇ 3000 2000 ಬೆಂಗಳೂರು ಸಿಟಿನಲ್ಲೇ ಕ್ಲಿಯರೆನ್ಸ್ ಕೊಟ್ಟಿದೀವಿ 2000 ಬೆಂಗಳೂರು ಸಿಟಿಗೆ ಆಗಬೇಕು ಅಂತ ಸ್ಟೇಟ್ ವೈಡ್ 3500 ಈಗಾಗಲೇನೇ ಆದೇಶ ಆಗಿದೆ ಅದನ್ನ ರಿಕ್ರೂಟ್ ಮಾಡ್ತೀವಿ ನಿಮಗೆ ರಿಕ್ರೂಟ್ಮೆಂಟ್ ಇಂದು ಎರಡು ಭಾಗ ಇದೆ ಒಂದು ಇನ್ವೆಸ್ಟಿಗೇಷನ್ ನಡೆಯತಾ ಇದೆ ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನೇ ಅರೆಸ್ಟ್ ಮಾಡಿ ಮಾಡಿ ದಸ್ತಗಿರಿ ಮಾಡಿ ಇಟ್ಟಿದ್ದಾರೆ ಒಂದು ಇನ್ವೆಸ್ಟಿಗೇಷನ್ ನಡೆಯತಾ ಇದೆ ಇನ್ನೊಂದು ಭಾಗ ಯಾರು ಆ ಒಂದು ಸ್ಕ್ಯಾಮ್ ಅಂತ ಕರೀತೀವಿ ಇಲ್ಲ ಆ ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಳ್ಳದೆ ಇರೋರು ಅಥವಾ ಆ ಭಾಗವಹಿಸದೆ ಇರೋರು ಅವರಿಗೆ ನಾವೇನು ರೀ ಎಕ್ಸಾಮ್ ಮಾಡಬೇಕು ಅಂತ ಏನು ಸರ್ಕಾರ ತೀರ್ಮಾನ ಮಾಡಿತ್ತು ಅದಕ್ಕೆ ಕೋರ್ಟ್ ಗೆ ಹೋಗಿದ್ದಾರೆ ರೀ ಎಕ್ಸಾಮ್ ಮಾಡಬಾರದು ಅಂತ ಕೋರ್ಟ್ ಗೆ ಹೋಗಿದ್ದಾರೆ ಆ ಕೋರ್ಟಿನ ಡೈರೆಕ್ಷನ್ ಬರಬೇಕು ನಮಗೆ ಸರ್ಕಾರಕ್ಕೆ ನೀವು ಎಕ್ಸಾಮ್ ಮಾಡಿ ಅಥವಾ ಮಾಡಬೇಡಿ ಮಾಡದೇನೆ ಹಾಗೆ ಈಗ ಮಿಕ್ಕವರಿಗೆ ನೀವು ಅವರ ಆಗ್ಲೆ ಎಕ್ಸಾಮ್ ತಗೊಂಡಿದ್ದಾರೆ ಅವರೆಲ್ಲ ಪಾಸ್ ಆಗಿದ್ದಾರೆ ಅವರ ಸ್ಕ್ಯಾಮ್ ಗೆ ಕೂಡ ಒಳಗಾಗಿಲ್ಲ ಅವರಿಗೆ ನೀವು ಆದೇಶ ಕೊಡಬಹುದು ಅಂತ ಕೋರ್ಟ್ ನವರು ಕೊಡಬಹುದಾ ಅಥವಾ ರೀ ಎಕ್ಸಾಮ್ ಮಾಡಬೇಕು ನೀವು ಅಂತ ಹೇಳಿ ಹೇಳಬಹುದಾ ಅಂತ ಅದಕ್ಕೆ ನಮಗೆ ನಮಗೆ ಕೇಳಿದ್ದಾರೆ ಕೋರ್ಟ್ ವಾಟ್ ಇಸ್ ಯುವರ್ ಒಪಿನಿಯನ್ ನಮ್ಮ ಒಪಿನಿಯನ್ ನಾವು ತಿಳಿಸಿದೀವಿ ವಿಲ್ ಕಂಡಕ್ಟ್ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ನಾವೀಗ ಹೇಳಿದ್ದೇವೆ ಅದನ್ನ ಅಪ್ಹೆಲ್ಡ್ ಮಾಡಿದ್ರೆ ಇಮಿಡಿಯೇಟ್ಲಿ ವಿದಿನ್ ಎ ಮಂತ್ಸ್ ಟೈಮ್ ರೀ ಎಕ್ಸಾಮ್ ಮಾಡ್ತೀವಿ ಅವರು ಡೈರೆಕ್ಷನ್ಗೆ ಕಾಯ್ತಾ ಇದ್ದೀವಿ ನಾವು